ನಮಸ್ಕಾರ ಈ ದಿನ ನಾನು ದಿನಕರ ದೇಸಾಯಿಯವರ ಬದುಕು ಹಾಗೂ ಸಾಹಿತ್ಯದ ಕುರಿತು ನಿಮ್ಮೊಂದಿಗೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ದೀನಿ ದಿನಕರ ದೇಸಾಯಿ ಕನ್ನಡದ ಬಹಳ ಜನಪ್ರಿಯ ಸಾಹಿತಿ ಅವರು ಕಾಲವಾಗಿ ಸುಮಾರು ಮೂವತ್ತೆಂಟು ವರ್ಷಗಳಾದರೂ ನಾವು ಅವರನ್ನು ಈಗಲೂ ಆಗಾಗ ಇರ್ತೀವಿ ದಿನಕರ ದೇಸಾಯಿಂದ ಕ್ಷಣ ಎಲ್ಲರೂ ಹೇಳೋದು ಚುಟುಕು ಬ್ರಹ್ಮ ಚುಟುಕು ಸಾಮ್ರಾಟ್ ಚುಟುಕು ಚಕ್ರವರ್ತಿ ಅಂತ ಇದು ತಪ್ಪೇನಲ್ಲ ಈ ಥರ ಬಿರುದು ಬಾವಲಿಗಳನ್ನು ಕೊಡೋದರಲ್ಲಿ ನಾವು ಕನ್ನಡಿಗರು ಬಹಳ ಧಾರಾಳಿಗಳು ಆದರೆ ಹೀಗೆ ಮಾಡೋದರಿಂದ ಒಬ್ಬ ಕವಿಯ ಎಲ್ಲ ಮುಖಗಳನ್ನು ನಾವು ಜನರಿಗೆ ಪರಿಚಯಿಸಿದೆ ಯಾವುದೋ ಒಂದು ಮುಖವನ್ನು ಮಾತ್ರ ಅದರ ಮೇಲೆ ಮಾತ್ರ ಕೇಂದ್ರೀಕರಿಸ್ತಾ ಇರ್ತೀವಿ ಹೀಗಾಗಿ ಒಂದು ರೀತಿಯಲ್ಲಿ ಇದು ಆ ಕವಿಗೆ ಮಾಡುವ ಅನ್ಯಾಯ ಅಂತ ನನಗನ್ಸುತ್ತೆ ಇದಕ್ಕೆ ದೊಡ್ಡ ಉದಾಹರಣೆ ನಮ್ಮ ದಿನಕರ ದೇಸಾಯಿಯವರು ಅವರನ್ನು ಬರೀ ಚೌಪದಿಗೆ ಚುಟುಕಕ್ಕೆ ಸೀಮಿತಗೊಳಿಸಿದರೆ ಅದು ಅವರ ವ್ಯಕ್ತಿತ್ವದ ಬಹುಶಃ ಶೇಕಡ ಹತ್ತನ್ನು ಮಾತ್ರ ನಾವು ತೋರಿಸಿದ ಹಾಗೆ ಆಗುತ್ತೆ ಇದಕ್ಕಾಗಿ ನಾವು ಈ ಬ್ಯಾಂಕ್ನಲ್ಲಿ ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡಿದವನು ಬ್ಯಾಂಕ್ನಲ್ಲಿ ಆಡಿಟ್ ಅಂತ ಮಾಡ್ತೀವಿ ಈ ಆಡಿಟು ವರ್ಷಕ್ಕೊಮ್ಮೆ ಆಗುತ್ತೆ ರಿಸರ್ವ್ ಬ್ಯಾಂಕ್ನವ್ರು ಆಡಿಟ್ ಮಾಡ್ತಾರೆ ಮತ್ತು ದೊಡ್ಡ ದೊಡ್ಡ ಶಾಖೆ ಆದರೆ ಕಾನ್ಕರೆಂಟ್ ಆಡಿಟ್ ಅಂತ ನಿರಂತರ ಆಡಿಟ್ ನಡೀತಾ ಇರುತ್ತೆ ಈ ಆಡಿಟಿನ ಉದ್ದೇಶ ಸರಿಯಾದ ಒಂದು ಲೆಕ್ಕಾಚಾರ ಎಲ್ಲವೂ ಟ್ಯಾಲಿ ಆಗಬೇಕು ಎಲ್ಲವೂ ಪಾರದರ್ಶಕವಾಗಿರಬೇಕು ಮತ್ತು ಎಲ್ಲ ವ್ಯವಹಾರಗಳು ಬೆಳಕಿಗೆ ಬರಬೇಕು ಅನ್ನೋದು ಆಡಿಟ್ಟಿನ ಉದ್ದೇಶ ಹೀಗಾಗಿ ಎಲ್ಲ ಸಂಸ್ಥೆಗಳಲ್ಲಿ ಆಡಿಟ್ಟು ಕಡ್ಡಾಯವಾಗಿ ನಡೆಯುತ್ತೆ ದಿನಕರ ದೇಸಾಯವರು ಒಂದು ಚುಟುಕು ಹೇಳ್ತಾರೆ ಸಾಹಿತಿಗೂ ಆಡಿಟ್ ಆಗಬೇಕು ಅಂತಾರೆ ಅವರು ಯಾಕೆ ಅನ್ನೋದನ್ನು ಈ ಚೌಪದಿಲ್ಲಿ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ನೋಡಿ ಎಲೆಕವಿಯ ನಿನ್ನ ಪದ್ಯಗಳ ಬೆಲೆ ಎಷ್ಟು ಹೇಳುವುದು ಕಷ್ಟ ಆಗಿಲ್ಲ ಆಡಿಟ್ಟು ಈ ಕೆಲಸ ಮುಗಿಯಲಿಕ್ಕೆ ಬೇಕು ಶತಮಾನ ಆಮೇಲೆ ಗೊತ್ತಾಗುವುದು ಕವಿಯ ಸ್ಥಾನಮಾನ ಅಂತ ದಿನಕರ ಅವರು ಒಂದು ಚೌಪದಿಲ್ಲಿ ಹೇಳಿದ್ದಾರೆ ದಿನಕರ ದೇಸಾಯಿ ಅವರ ಆಡಿಟ್ಟು ಅವರ ಶತಮಾನ ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಅವರ ಶತಮಾನೋತ್ಸವ ಆಯಿತು ಅವರು ಹುಟ್ಟಿದ್ದು ಹತ್ತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಹೀಗಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಅವರ ಶತಮಾನೋತ್ಸವವನ್ನು ನಾವು ನಾಡಿನ ಉದ್ದಗಲಕ್ಕೂ ಅನೇಕ ಕಡೆಗಳಲ್ಲಿ ಮಾಡಿದೆವು ನಾನು ಹಲವಾರು ಕಡೆ ಅವರ ಬಗ್ಗೆ ಮಾತಾಡಿದ್ದೆ ಆ ಸಂದರ್ಭದಲ್ಲಿ ಅವರ ಸಾಹಿತ್ಯದ ಆಡಿಟ್ ನಡೀಬೇಕಿತ್ತು ಅದು ಅವರ ಆಶಯ ಆಗಿತ್ತು ಆದರೆ ಆಗಲೂ ನಡೀಲಿಲ್ಲ ನಾವು ದಿನಕರ ದೇಸಾಯಿ ಅಂದರೆ ಚುಟುಕ ಅಂತ ಹೇಳಿನೇ ಅಲ್ಲಿಗೆ ಮುಗಿಸಿಬಿಟ್ವಿ ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಭಾರತೀಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ದಿನಕರ ದೇಸಾಯಿಯವರ ಬಗ್ಗೆ ಒಂದು ಒಳ್ಳೆಯ ಪುಸ್ತಕವನ್ನು ಪ್ರಕಟಿಸಿದ್ದಾರೆ ಅವರ ಶತಮಾನೋತ್ಸವ ಸಂದರ್ಭದಲ್ಲಿ ಅವರ ಪ್ರಿಯ ಶಿಷ್ಯರಾಗಿದ್ದ ಸಾಹಿತಿ ವಿಷ್ಣು ನಾಯ್ಕ ಅವರು ಈ ಪುಸ್ತಕದ ಲೇಖಕರು ಇದನ್ನು ನಾವು ಓದಿದರೆ ದಿನಕರ ದೇಸಾಯಿ ಅವರ ಸಂಪೂರ್ಣ ವ್ಯಕ್ತಿತ್ವದ ಪರಿಚಯ ನಮಗೆ ಆಗತ್ತೆ ಅವರ ಈ ನನ್ನ ಭಾಷಣದಲ್ಲಿ ಅವರ ಬಾಲ್ಯ ಅವರ ವಿವಿಧ ಮುಖಗಳು ಅದನ್ನು ಮೊದಲು ಹೇಳಿ ನಂತರ ಅವರ ಚುಟುಕುಗಳ ಬಗ್ಗೆ ನನ್ನ ಅನಿಸಿಕೆಗಳನ್ನು ಹೇಳ್ತೀನಿ ದಿನಕರ ದೇಸಾಯವರು ಹುಟ್ಟಿದ್ದು ಆಗಲೇ ಹೇಳಿದ ಹಾಗೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸೆಪ್ಟೆಂಬರ್ ಒಂಬತ್ತರಂದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಅವರ ಅಜ್ಜಿಯ ಮನೆಯಲ್ಲಿ ಅವರು ಹುಟ್ಟಿದರು ಹೊನ್ನೇಕೇರಿ ಅನ್ನುವ ಊರು ಅವರ ಸ್ವಂತ ಊರು ಅಂಕೋಲಾ ತಾಲೂಕಿನ ಅಲಗೇರಿ ಅವರ ತಂದೆ ಅಧ್ಯಾಪಕರಾಗಿದ್ದರು ದತ್ತು ಮಾಸ್ತರಂತೆ ಪ್ರಸಿದ್ಧರಾಗಿದ್ದರು ಅವರ ತಂದೆಗೆ ನಾಲ್ಕು ಜನ ಮಕ್ಕಳು ಮೂರು ಗಂಡು ಒಂದು ಹೆಣ್ಣು ಮೂರನೇ ಗಂಡು ಮಗು ದಿನಕರ ದೇಸಾಯಿಯವರು ಇವರ ಆರಂಭದ ವರ್ಷ ಶಿಕ್ಷಣಗಳೆಲ್ಲ ಅಲ್ಲಿ ಅಂಕಾಲದಲ್ಲೇ ನಡೀತು ಇವರು ತುಂಬ ಚಿಕ್ಕ ವಯಸ್ಸಿನಲ್ಲೇ ಅವರ ತಾಯಿಯನ್ನು ಕಳ್ಕೊಂಡ್ರು ಒಂಬತ್ತು ವರ್ಷಕ್ಕೆ ಅವರ ತಾಯಿ ತೀರ್ಕೊಂಡ್ರಂತೆ ಮತ್ತು ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಅಂತ ಅವರ ತಂದೆ ಇನ್ನೊಂದು ಮದುವೆಯನ್ನು ಆದರು ದಿನಕರ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವರ ಪದವಿ ವಿದ್ಯಾಭ್ಯಾಸಕ್ಕೆ ಮೈಸೂರಿಗೆ ಹೋದರು ಅಲ್ಲಿ ಅವರಿಗೆ ಸಾಹಿತ್ಯಗಳ ಒಡನಾಟ ಸಿಕ್ತು ಬಿ ಎಮ್ ಶ್ರೀಯವರ ಇಂಗ್ಲೀಷ್ ಕವನಗಳ ಇಂಗ್ಲೀಷ್ ಗೀತೆಗಳ ಪ್ರಭಾವ ಆಯಿತು ಅಲ್ಲಿ ಇವರು ವಿದ್ಯಾರ್ಥಿ ಆಗಿದ್ದಾಗಲೇ ಅನೇಕ ಕವಿತೆಗಳನ್ನು ಬರೆದು ಬಿ ಎಮ್ ಶ್ರೀಯವರು ತಂದ ಒಂದು ಕವನ ಸಂಕಲನದಲ್ಲಿ ಇವರ ನಾಲ್ಕು ಕವಿತೆಗಳಿದ್ದುವಂತೆ ಭಾಳ ಒಳ್ಳೆಯ ಪದ್ಯಗಳನ್ನು ಚುಟುಕುಗಳಲ್ಲ ಇಡೀ ಗಮನಗಳನ್ನು ಅವರು ಆ ಕಾಲದಲ್ಲಿ ತಮ್ಮ ವಿದ್ಯಾರ್ಥಿ ಜೀವನದಲ್ಲೇ ಬರೆದರು ನಂತರ ಅವರು ಸ್ನಾತಕೋತ್ತರ ಶಿಕ್ಷಣಕ್ಕಾಗಿ ಮುಂಬೈಗೆ ಹೋದರು ಮುಂಬೈನಲ್ಲಿ ಅವರು ಎಮ್ ಎ ಮಾಡಿದರು ಆಗ ಗೋಪಾಲಕೃಷ್ಣ ಗೋಖಲೆಯವರ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಅದರ ಸಂಪರ್ಕದಲ್ಲಿ ಬಂದು ಅವರು ತಮ್ಮ ಜೀವನವನ್ನು ಈ ಸೇವೆಗೆ ಮುಡಿಪಾಗಿರ್ತಾರೆ ಅವರು ಎಲ್ ಎಲ್ ಬಿ ಮಾಡ್ತಾರೆ ಅಲ್ಲಿ ಬಂದರು ಕಾರ್ಮಿಕರ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದವರು ಆಮೇಲೆ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಅವರು ಅದರ ಪ್ರತಿನಿಧಿಯಾಗಿದ್ದರು ಚುನಾವಣೆಯಲ್ಲಿ ಗೆದ್ದು ವಿರೋಧ ಪಕ್ಷದಲ್ಲಿ ಇದ್ದರು ಹೀಗಾಗಿ ಮುಂಬೈ ಅವರ ಕಾರ್ಯಕ್ಷೇತ್ರ ಆಯಿತು ಅವರು ಮುಖ್ಯವಾಗಿ ಮಕ್ಕಳ ಕವಿತೆಗಳನ್ನು ಬರೆದರು ಕನ್ನಡದ ಮಕ್ಕಳ ಕವಿತೆಗಳನ್ನು ಬರೆದ ಆರಂಭಿಕರಲ್ಲಿ ಅವರು ಒಬ್ಬರು ದಿನಿಕರ ದೇಸಾಯಿಯವರ ವಿವಾಹ ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಆಯಿತು ಆವಾಗ ಪಂಜೆ ಮಂಗೇಶ್ ರಾಯರು ಬಂದಿದ್ದರಂತೆ ಅವರ ಮದುವೆ ಮಾಡಿಸಿದ್ದು ಅಂದರೆ ಅವ ಪಂಜೆ ಮಂಗೇಶ್ ರಾಯರು ನಮ್ಮ ಮಕ್ಕಳ ಸಾಹಿತ್ಯದ ಇನ್ನೊಬ್ಬ ದಿಗ್ಗಜರು ಅವರು ಇವರ ಮದುವೆಗೆ ಬಂದಿದ್ದರು ನಂತರ ಮದುವೆ ಬರೀ ಹದಿಮೂರು ರೂಪಾಯಿ ಖರ್ಚಿನಲ್ಲಿ ಆಯಿತು ಅಂತ ಅವರೇ ಒಂದು ಕಡೆ ಹೇಳಿದ್ದಾರೆ ಇವರು ಬೊಂಬ ಮುಂಬೈಯಲ್ಲಿ ಕಾರ್ಮಿಕ ಸಂಘಟನೆ ಮಾಡ್ತಾ ಇರೋದ್ರಿಂದ ಅವರಲ್ಲಿ ಒಂದು ಪ್ರಗತಿಪರ ಮನೋಭಾವ ಇತ್ತು ಹಾಗಾಗಿ ಬಹಳ ಕನ್ನಡದ ಮೊದಲ ಬಂಡಾಯ ಸಾಹಿತಿ ಅಂತ ದಿನಕರ ದೇಸಾಯನ್ನ ಕರಿಬೋದು ಯಾಕಂದರೆ ಅವರು ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ದನಿ ಎತ್ತಿ ಬರೆದದ್ದಷ್ಟೇ ಅಲ್ಲ ಹೋರಾಟ ಕೂಡ ಮಾಡಿದರು ಈ ಉಳುವವನೇ ಹೊಲದಡೆಯ ಅನ್ನುವ ಕಾನೂನು ಆಗಷ್ಟೇ ಬರ್ತಾ ಇತ್ತಲ್ಲ ಆ ಸಂದರ್ಭದಲ್ಲಿ ಇವರು ರೈತರ ಪರವಾಗಿ ಹೋರಾಟ ಮಾಡಿದರು ಇವರಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಘಟನೆ ಮಾಡ್ತಾರೆ ಅಂದ್ಬಿಟ್ಟು ಅಲ್ಲಿ ಕಾಲಿಡಿದಂತೆ ನಾಲ್ಕು ವರ್ಷ ಬಹಿಷ್ಕಾರ ಹಾಕಿದ್ದರಂತೆ ಆದರೂ ಇವರು ಅದಕ್ಕೆಲ್ಲ ಅಂಜದೆ ರೈತರ ಸಂಘಟನೆಯನ್ನು ಮಾಡಿದ್ದಾರೆ ನಾನು ಹೇಳಿದ ಹೇಳಿದಾಗೆ ದಿನಕರ ದೇಸಾಯರ ನಾಲ್ಕು ಮುಖಗಳನ್ನು ನಾವು ನೋಡಬೇಕು ಒಂದೇದು ಎಲ್ಲರಿಗೂ ಗೊತ್ತಿರುವ ಚೌಪದಿ ಕರ್ತೃ ಸುಮಾರು ಹತ್ತು ಸಾವಿರದಷ್ಟು ಚೌಪದಿಗಳನ್ನು ಅವರು ಬರೆದಿದ್ದಾರೆ ಅಂತ ಹೇಳ್ತಾರೆ ಆಮೇಲೆ ಮಕ್ಕಳ ಕವಿತೆಗಳು ಅವರ ಅನೇಕ ಮಕ್ಕಳ ಕವಿತೆಗಳನ್ನು ನಾವೆಲ್ಲ ನಮ್ಮ ಪುಸ್ತಕಗಳಲ್ಲಿ ಓದಿದ್ದೇವೆ ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಎಲ್ಲಿಗೆ ಹೋಗಿದ್ದೆ ಕರೆದರು ಇಲ್ಲ ಹಾಲು ಬೆಲ್ಲ ಕಾಯಿಸಿ ಇಟ್ಟಿದ್ದೆ ಅನ್ನೋ ಪದ್ಯ ನೋಡಿ ನಮಗೆ ಇನ್ನೂ ನೆನಪಿದೆ ಅದು ಕ್ಯಾಟ್ ಪುಸಿ ಕ್ಯಾಟ್ ಅನ್ನೋ ಪದ್ಯದ ಕನ್ನಡ ರೂಪ ಅಂದ್ಕೋಬೋದು ಹಾಗೆಯೇ ಗಡಿಯಾರದ ಬಗ್ಗೆ ಅವರು ಒಂದು ಪದ್ಯ ಬರೆದಿದ್ದರು ಗಂಟೆಯ ನಂಟನೆ ಓ ಗಡಿಯಾರ ಟಿಕ್ ಟಿಕ್ ಗೆಳೆಯ ಟಿಕ್ 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 ಅಂತ ಹೀಗೆ ಅನೇಕ ಒಳ್ಳೆಯ ಮಕ್ಕಳ ಪದ್ಯಗಳನ್ನು ಬರೆದವರು ಹಾಗೆಯೇ ಭಾವಗೀತೆಗಳನ್ನು ಕೂಡ ದಿನಕರ ದೇಸಾಯವರು ಬರೆದಿದ್ದ ಭಾಳ ಸುಂದರವಾದ ಭಾವಗೀತೆಗಳನ್ನು ಅವರು ಬರೆದಿದ್ದರು ದಾಸವಾಳ ಅಂತ ಒಂದು ಸಂಕಲನ ಬಂದಿದೆ ನನ್ನ ದೇಹದ ಬೂದಿ ಅಂತ ಒಂದು ಪದ್ಯ ನಮ್ಮ ಪಠ್ಯ ಪುಸ್ತಕದಲ್ಲಿ ಇತ್ತು ನನ್ನ ದೇಹದ ಬೂದಿ ಗಾಳಿಯಡಿ ತೇಲಿ ಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಮುಷ್ಟಿ ಗೊಬ್ಬರ ತಿಂದು ಪುಷ್ಟವಾಗಲಿ ಅಂತ ಹೀಗೆ ಏನೋ ಭಾಳ ಸು ಸುಂದರವಾದ ಪದ್ಯ ಅವರು ಬರೆದಿದ್ದಾರೆ ಅಲ್ಲಿ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಅಂತ ಪ್ರತಿಯೊಂದು ಸಾಲಿನಲ್ಲೂ ಆ ಕವಿತೆ ಮುಕ್ತಾಯ ಆಗುತ್ತೆ ಇಂಥ ಅನೇಕ ಸೊಗಸಾದ ಭಾವಗೀತೆಗಳನ್ನು ಬರೆದರು ಇದು ಎರಡನೇ ಮುಖ ಮತ್ತೊಂದು ನಾನು ಆಗಲೇ ಹೇಳಿದಾಗೆ ಸಮಾಜ ಸೇವೆ ಸರ್ವೆಂಟ್ ಆಫ್ ಇಂಡಿಯಾ ಮತ್ತು ರೈತ ಚಳುವಳಿ ಮುಖ ಇನ್ನೊಂದು ಬಹಳ ದೊಡ್ಡ ಸಾಧನೆ ದಿನಕರ ದೇಸಾಯಿ ಅವರು ಮಾಡಿದ್ದು ಏನಂತಂದರೆ ಅವರ ಹುಟ್ಟು ಜಿಲ್ಲೆಯಾದ ಉತ್ತರ ಕನ್ನಡ ಬಹಳ ಹಿಂದುಳಿದ ಜಿಲ್ಲೆ ಆಗಷ್ಟೇ ಅಲ್ಲ ಈಗಲೂ ಕೂಡ ಬಹಳ ಹಿಂದುಳಿದ ಜಿಲ್ಲೆಯದು ಅಲ್ಲಿ ಶಿಕ್ಷಣಕ್ಕೆ ಏನೇನೂ ಒಂದು ವ್ಯವಸ್ಥೆ ಇರಲಿದ್ದ ಕಾಲದಲ್ಲಿ ಇವರು ನಮ್ಮದು ಕೆನರಾ ವೆಲ್ಫೇರ್ ಟ್ರಸ್ಟ್ ಅನ್ನೋ ಶಿಕ್ಷಣ ಸಂಸ್ಥೆಯನ್ನು ದಿನಕರ ಸಾವಿರ ಅವರು ಸ್ಥಾಪಿಸಿ ಆ ಮೂಲಕ ಅನೇಕ ಶಾಲೆ ಕಾಲೇಜುಗಳನ್ನು ಅಲ್ಲಿ ಪ್ರಾರಂಭಿಸಿದರು ಇವತ್ತು ದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಓದಿ ಆಮೇಲೆ ಬೇರೆ ಬೇರೆ ಉದ್ಯೋಗಕ್ಕೆ ಹೋದ ಎಲ್ಲರೂ ದಿನಕರ ದೇಸಾಯಿ ಅವರನ್ನು ಅವರ ಪಾಲಿಗೆ ದಿನಕರ ದೇಸಾಯಿ ಅವರು ಪ್ರಾತಸ್ಮರಣೀಯರು ದಿನಕರ ದೇಸಾಯಿ ಅವರ ಕೆನರಾ ವೆಲ್ಫೇರ್ ಟ್ರಸ್ಟ್ ಇಲ್ಲದಿದ್ರೆ ನಮಗೆ ಶಿಕ್ಷಣವೇ ಸಿಗ್ತಾ ಇರಲಿಲ್ಲ ಅಂತ ಅನೇಕರು ಹೇಳೋದನ್ನು ನಾನು ಕೇಳಿದ್ದೀನಿ ಆಮೇಲೆ ಮತ್ತೊಂದು ಬಹಳ ದೊಡ್ಡ ಸಾಧನೆ ಅಂತಂದರೆ ಇವರು ಪತ್ರಕರ್ತರಾಗಿ ಕೆಲಸ ಮಾಡಿದ್ದಾರೆ ಸುಮಾರು ಹದಿನೆಂಟು ವರ್ಷಗಳ ಕಾಲ ಅವರು ಜನಸೇವಕ ಅನ್ನುವ ವಾರ್ತಾಪತ್ರಿಕೆಯನ್ನು ನಡೆಸಿದ್ರು ನಡೆಸಿದರು ಆಮೇಲೆ ರಾಜಕಾರಣಿಯಾಗಿ ಸಕ್ರಿಯ ರಾಜಕೀಯದಲ್ಲಿ ಕೂಡ ಅವರು ಇದ್ದರು ಅನ್ನೋದು ನಮ್ಮ ಇವತ್ತಿನ ಜನಾಂಗಕ್ಕೆ ಮರೆತು ಹೋಗಿರ್ಬೋದು ಗೊತ್ತೇ ಇಲ್ಲದೇರ್ಬೋದು ಅವರು ಕೆನರಾ ಲೋಕಸಭಾ ಕ್ಷೇತ್ರದಿಂದ ಎಂ ಪಿ ಆಗಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕೆನರಾ ಲೋಕಸಭಾ ಕ್ಷೇತ್ರದಿಂದ ಎಂ ಪಿ ಆಗಿ ಆಯ್ಕೆಯಾಗಿ ಲೋಕಸಭೆಯಲ್ಲಿ ಇದ್ದರು ಅದಕ್ಕಿಂತ ಮೊದಲು ಐವತ್ತೆರಡರಲ್ಲಿ ಒಮ್ಮೆ ಅವರು ಸ್ಪರ್ಧಿಸಿ ಸೋತಿದ್ದರು ಅವರು ಸೋಷಲಿಸ್ಟ್ ಪಕ್ಷದ ಅಭ್ಯರ್ಥಿ ಪ್ರಜಾ ಸೋಷಲಿಸ್ಟ್ ಪಕ್ಷದ ಅಭ್ಯರ್ಥಿ ನೆಹರು ಅವರ ಕಟು ಟೀಕಾಕಾರ ಆಗಿದ್ದರು ಇದಿಷ್ಟು ಅವರ ಬೇರೆ ಬೇರೆ ಮುಖಗಳು ಕಾಲೇಜು ಶಾಲಾ ಕಾಲೇಜಿನಲ್ಲಿ ತುಂಬ ಪ್ರತಿಭಾವಂತ ವಿದ್ಯಾರ್ಥಿ ಆಗಿದ್ದವರು ಅವರು ಎಲ್ ಎಲ್ ಬಿ ಮಾಡಿ ಆ ಕಾಲದಲ್ಲಿ ಮುಂಬೈಯಲ್ಲಿ ವಕೀಲರು ಬಹಳ ಚೆನ್ನಾಗಿ ಹಣ ಸಂಪಾದನೆ ಮಾಡ್ಬೋದಾಗಿತ್ತು ಆದರೆ ಅವರು ಸೇವಾ ಮನೋಭಾವದಿಂದ ಅದನ್ನು ಮಾಡಲಿಲ್ಲ ಅವರ ಇನ್ನೊಂದು ಬಹಳ ಮುಖ್ಯ ನಾವು ದಿನಕರ ದೇಸಾಯಿ ಅವರನ್ನು ಅವರನ್ನ ನೆನಪಿಟ್ಕೊಂಡೋಗರೆ ಅವರ ಮಾತೃಭಾಷೆ ಕೊಂಕಣಿ ತಮ್ಮ ಮಾತೃಭಾಷೆ ಕೊಂಕಣಿ ಆಗಿದ್ದರೂ ಕೂಡ ಕನ್ನಡಕ್ಕೆ ಎಷ್ಟು ಕೆಲಸ ಅವರು ಮಾಡಿದ್ದಾರೆ ಅನ್ನೋದನ್ನು ನೆನೆಸ್ಕೊಂಡ್ರೆ ಬಹಳ ಸಂತೋಷ ಅಂತ ಅನಿಸುತ್ತೆ ದೇಸಾಯಿ ಅಂತ ಅವ್ರಿಗೆ ನಾವು ಹೇಳ್ತೀವಿ ಮೂಲತಃ ಅವರು ನಾಯಕ್ ನಾಯಕರಂತೆ ಅವರ ಪೂರ್ವಜರು ಯಾವುದೋ ಸಂದರ್ಭದಲ್ಲಿ ಅವರಿಗೆ ಒಂದಿಷ್ಟು ಜಮೀನು ಉಂಬಳಿಯಾಗಿ ಬಂತು ಅಂತ ಕಾಣುತ್ತೆ ಆಗ ಇವರು ದೇಸಾಯಿ ಅಂತ ಬದಲಾದರು ಕೊಂಕಣಿಯಲ್ಲಿ ಕೂಡ ಒಂದು ದಿನಕರಾಲಿ ಕವನ ಅಂತ ಒಂದು ಕವನ ಅವರು ತಂದಿದ್ದಾರೆ ಅವರ ಶ್ರೀಮತಿಯವರ ಹೆಸರು ಇಂದಿರಾ ಇಬ್ಬರು ಹೆಣ್ಮಕ್ಕಳು ಉಷಾ ನಿಶಾ ಇದಿಷ್ಟು ಅವರ ಜೀವನ ವಿವರ ಇನ್ನು ನಾನಾಗಲೇ ಹೇಳಿದ ಹಾಗೆ ಕನ್ನಡದ ಮೊದಲ ಬಂಡಾಯ ಕವಿ ಪ್ರಗತಿಶೀಲ ಮನೋಭಾವದ ಕವಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಅವರ ಒಂದು ಕವಿತೆಯಲ್ಲಿ ಅವರು ಹೇಳ್ತಾರೆ ತಾಯಿಯು ದೇವರಿಗಿಂತಲೂ ಮೇಲು ತಾಯಿ ದೇವರಿಗಿಂತ ಮೇಲು ಯಾಕೆ ತಾಯಿಯು ದೇವರಿಗಿಂತಲೂ ಮೇಲು ದೇವರ ಮೊಲೆಯಲ್ಲಿ ಸಿಗುವುದೇ ಹಾಲು ನೋಡಿ ಎಂಥ ಒಂದು ಧೈರ್ಯವಾಗಿ ಅವರು ಪ್ರಶ್ನೆ ಕೇಳಿದ್ದಾರೆ ಈಗ ನಾವು ಇಂಥ ಪ್ರಶ್ನೆ ಕೇಳೋಕ್ಕೆ ಭಯಪಡ್ತೀವಿ ಎಲ್ಲಿ ಸನಾತನಿಗಳು ನಮ್ಮ ಮೇಲೆ ಮುಗಿಬಿಡ್ತಾರೇನೋ ಅಂತ ಹಾಗೆಯೇ ಈ ದೇವಸ್ಥಾನ ಕಟ್ಟೋದು ವ್ಯರ್ಥ ಅಂತ ಅವ್ರು ಹೇಳ್ತಾರೆ ಹರಿಗೆ ಎಂದು ಗುಡಿಯನೊಂದು ಕಟ್ಟುತ್ತಿರುವೆಯಾ ಹರಿಗೆ ಎಂದು ಗುಡಿಯನೊಂದು ಕಟ್ಟುತ್ತಿರುವೆಯಾ ದೀನಗಿಂತ ದೇವ ಬಡವನೆಂದು ಬಗೆವೆಯಾ ಈ ರೀತಿಯ ಒಂದು ಪ್ರಗತಿಪರ ಮನೋಭಾವನ ಅವರು ಅನೇಕ ಕವಿತೆಗಳಲ್ಲಿ ಕೇಳಿದ್ದಾರೆ ಇನ್ನೊಂದು ಕಡೆ ಅವ್ರು ಹೇಳ್ತಾರೆ ನೋಡಿ ನಾವು ಮನುಷ್ಯರ ಮೇಲೂ ದೇವರಿಗಿಂತ ಅನ್ನೋದಕ್ಕೆ ಅವರು ಸ್ವರ್ಗ ಮತ್ತು ನರಕ ಅನ್ನುವ ಕವಿತೆಯಲ್ಲಿ ಹೇಳ್ತಾರೆ ಕುಚ್ಚಿಗೆ ಅಕ್ಕಿ ಮೀನಿನ ಪಳದಿ ಕಾರವಾರ ಜನಕ್ಕೆಲ್ಲ ಕುಚ್ಚಿಗೆ ಅಕ್ಕಿ ಮೀನಿನ ಪಳದಿ ಕಾರವಾರ ಜನಕ್ಕೆಲ್ಲ ಈ ಥರ ದೂಟ ಸ್ವರ್ಗದ ಮೇಲೂ ದೇವತೆಗಳಿಗಿಲ್ಲ ನೋಡಿ ಎಂಥ ಒಂದು ಮನೋಭಾವ ಆಮೇಲೆ ನಾನು ಆಗಲೇ ಹೇಳಿದಾಗೆ ಆ ಗಡಿಯಾರ ಅನ್ನು ಮಕ್ಕಳ ಕವಂಗಲ್ ಕೂಡ ಇವರ ಪ್ರಗತಿಪರ ಮನೋಭಾವ ಶೋಷಿತರ ಬಗ್ಗೆ ಇವರಿಗಿರೋ ಕಾಳಜಿ ಹೀಗೆ ವ್ಯಕ್ತವಾಗಿದೆ ದುಡಿಯುವುದೊಂದೇ ಕೂಲಿಯ ಕರ್ಮ ದುಡಿಸುವುದೇ ಶ್ರೀಮಂತರ ಧರ್ಮ ಇಂತಿರುವುದು ಕಲಿಯುಗದಿ ಮರ್ಮ ಟಿಕ್ ಟಿಕ್ ಗೆಳೆಯ ಟಿಕ್ 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 ಅಂತ ಹೇಳ್ತಾರೆ ಆಮೇಲೆ ಕೊನೆಯಲ್ಲಿ ಅವರು ಎಲ್ಲಿವರೆಗೆ ಅಂತಂದರೆ ಅವರ ಕಾವ್ಯದ ಕಿಚ್ಚು ಅಂತಂದರೆ ದುಡಿಯುವ ಹಕ್ಕನ್ನು ಪಡೆಯುವವರೆಗೂ ಬೆಳಕಿದ್ದರೂ ತಿಮಿರ ದುಡಿಯುವ ಹಕ್ಕನ್ನು ಪಡೆಯುವವರೆಗೂ ಬೆಳಕಿದ್ದರೂ ತಿಮಿರಾ ಮುಖ್ಯಮಂತ್ರಿಗಳ ಬಂಗಲೆ ಎದುರಿಗೆ ಸತ್ಯಾಗ್ರಹ ಸಮರ ಅಂತ ಸೊ ಈ ರೀತಿಯ ಹೋರಾಟದ ಹಾಡುಗಳನ್ನು ಅವರು ಆ ಕಾಲದಲ್ಲೇ ಬರೆದಿದ್ದು ಬರೆದಿದ್ದಷ್ಟೇ ಅಲ್ಲ ಹೋರಾಟದಲ್ಲಿ ಸಕ್ರಿಯವಾಗಿ ಪಾತ್ರವಹಿಸಿದ್ದು ಕನ್ನಡದ ಸಾಹಿತಿಗಳಲ್ಲಿ ಈ ಥರದ ಅವರು ಬಹಳ ಅಪರೂಪ ಅಂತಲೇ ಹೇಳಬಹುದು ಹೀಗಾಗಿ ಅವರಿಗೆ ಮುಖ್ಯವಾಗಿ ಅವರು ಸಮಾಜ ಸೇವೆಯಲ್ಲೇ ಅವರಿಗೆ ಆಸಕ್ತಿ ಕವಿಯತೆಯಲ್ಲಿ ಕಾವ್ಯದಲ್ಲಿ ಅವರಿಗೆ ಆಸಕ್ತಿ ಹೆಚ್ಚಾಗಿ ಇರಲಿಲ್ಲ ಯಾಕಂದರೆ ಅವರು ಒಂದು ಪದ್ಯದಲ್ಲಿ ಹೇಳ್ತಾರೆ ಎಲೆಕವಿಯೇ ಸುಡು ನಿನ್ನ ಕವನಗಳ ಕೀರ್ತಿ ತಿಳಿಬಾನು ಗಿರಿಕಾನುಗಳೇ ನಿನ್ನ ಸ್ಫೂರ್ತಿ ಕವಿಯೇ ಸುಡು ನಿನ್ನ ಕವನಗಳ ಕೀರ್ತಿ ತಿಳಿಬಾನು ಗಿರಿಕಾನುಗಳೇ ನಿನ್ನ ಸ್ಫೂರ್ತಿ ಕೇರಿ ಕೇರಿಗಳಲ್ಲಿ ಉರಿದರೂ ಜ್ವಾಲೆ ಕವನ ಕಟ್ಟುವೆ ನೀನು ಮಲ್ಲಿಗೆಯ ಮೇಲೆ ಹೇಗೆ ಕವಿಗಳನ್ನು ಅವರು ಗೇಲಿ ಮಾಡ್ತಾರೆ ಅಂತ ನೋಡಿ ಸಮಾಜದಲ್ಲಿ ಜನ ಸಾಯ್ತಾ ಇರಬೇಕಾದ್ರೆ ಬೆಂಕಿ ಉರಿತಾ ಇರಬೇಕಾದ್ರೆ ನೀನು ಮಲ್ಲಿಗೆಯ ಮೇಲೆ ಕವಿತೆ ಬರಿತೀಯಾ ಅಂತ ಕೇಳ್ತಾರೆ ಆಮೇಲೆ ನಾನು ಕವಿ ಅಂತ ಅವರಿಗೆ ಅವತ್ತು ಅವ್ರು ಅಂದ್ಕೊಂಡೇ ಇಲ್ಲ ಅವರೇ ಹೇಳ್ತಾರೆ ಕವಿಯೆಲ್ಲ ಮಾರಾಯ ನಾನೊಬ್ಬ ಭಂಗಿ ಮಡಿವಾಳನೂ ಹೌದು ತೊಳೆಯುವೆನು ಅಂಗಿ ಕವಿಯೆಲ್ಲ ಮಾರಾಯ ನಾನೊಬ್ಬ ಭಂಗಿ ಮಡಿವಾಳನೂ ಹೌದು ತೊಳೆಯುವೆನು ಅಂಗಿ ಮತ್ತೆ ಕ್ಷೌರಿಕನಾಗಿ ಕೆತ್ತುವೇನು ಬೋಳು ಒಮ್ಮೊಮ್ಮೆ ಕಣಜದಲ್ಲಿ ತುಂಬುವೇನು ಕಾಳು ಅಂತ ಹೀಗಾಗಿ ಅವರಿಗೆ ಈ ಸಾಹಿತ್ಯದಲ್ಲಿ ಬಾಲ್ಯದಲ್ಲೇ ಕವಿತೆಗಳನ್ನು ಬರೆದರೂ ಕೂಡ ಅವರ ಮೊದಲ ಸಂಕಲನ ಬಂದದ್ದು ಅವರ ನಲವತ್ತೊಂದನೇ ವರ್ಷದಲ್ಲಿ ಅಂದರೆ ಅವರಿಗೆ ಅದರ ಬಗ್ಗೆ ಎಷ್ಟು ನಿರಾಸಕ್ತಿ ಇತ್ತು ಅನ್ನೋದು ಇದು ತೋರಿಸುತ್ತೆ ಆನಂತರ ಅವರ ಒಂದು ಆರೋ ಏಳೋ ಕವನ ಸಂಕಲನಗಳು ಬಂದಿವೆ ಅಷ್ಟೇ ಉಳಿದದ್ದವು ಅವರ ಮುಖ್ಯ ಸಂಕಲನಗಳ ಈ ಚೌಪದಿಗಳ ಸಂಗ್ರಹಗಳೆಲ್ಲ ಅವರ ಮರಣಾನಂತರ ಬಂದವು ಹೀಗೆ ಇದಿಷ್ಟು ಅವರ ಚುಟುಕವನ್ನು ಬಿಟ್ಟು ಇತರ ಮುಖಗಳ ಪರಿಚಯ ನಾನಿಲ್ಲಿ ಮಾಡಿದ್ದೀನಿ ಈ ಒಂದು ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಅವರ ಚುಟುಕುಗಳ ವೈಶಿಷ್ಟ್ಯ ಅದನ್ನ ಬಗ್ಗೆ ನಾನು ಮಾತಾಡ್ತೀನಿ Vamos,